ಹಾಯ್ ಆಲ್ ಇದು ಸಾಟರ್ಡೆ ಮಾರ್ನಿಂಗ್ ಬ್ಲಾಕ್ ಪೂಜೆ ಎಲ್ಲ ಮುಗಿಸಿ ನೆಲ್ಲಿಕಾಯಿ ಕರ್ಬೇವು ಜೀರಿಗೆ ಮೆಣಸು ಹಾಗೆ ಸಾಲ್ಟ್ ನ ಹಾಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ ಹಾಗೆ ಇವತ್ತಿನ ತಿಂಡಿಗೆ ನವಣೆನ ಬಳಸ್ಕೊಂಡು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಂತ ಇದೀನಿ ನಾವು ನವಣೆನ ಎಷ್ಟು ತೊಗೊಂಡಿರ್ತೀವೋ ಅದೇ ಗ್ಲಾಸ್ ಅಲ್ಲಿ ಒಂದು ಮುಕ್ಕಾಲ್ ಭಾಗದಷ್ಟು ಹೆಸರು ಬೇಳೆ ತೊಗರಿಬೇಳೆನ ತಗೊಂಡ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೆ ಸಿಹಿ ಪೊಂಗಲ್ಗೆ ತೆಂಗಿನಕಾಯಿ ಹಾಲನ್ನು ಕೂಡ ರೆಡಿ ಮಾಡಿಕೊಂಡೆ ಇವಾಗ ಒಂದು ಕಡಾಯಿಗೆ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಕರ್ಬೇವು ಹಾಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡೆ ಸ್ವಲ್ಪ ಅರ್ಶಿನದ್ ಪುಡಿ ಉಪ್ಪು ಎರಡು ಬೀಜ ಕೂಗಿಸಿಟ್ಕೊಂಡಿರೋ ನವಣೆ ನೀರು ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಸಿಹಿ ಪೊಂಗಲ್ ನಾನು ಮಾಮೂಲಿಯಾಗಿ ಮಾಡ್ತೀನಲ್ಲ ಅದೇ ತರ ಮಾಡ್ಕೊಂಡಿದೀನಿ ನಾವು ನವಣೆ ಹಾಕೊಂಡಿರೋದ್ರಿಂದ ಹಾಲ್ ಬದಲು ತೆಂಗಿನ ಹಾಲ ಹಾಕೊಂಡ್ಬೇಕು ಅಷ್ಟೇ ಹಾಗೆ ನನಗೆ ಸ್ವಲ್ಪ ಬೇಗ ಆಗೋ ತರ ಸಲಾಡ್ ಮಾಡ್ಕೊಳ್ಳೋಣ ಅಂತ ಒಂದ್ ಜಾರ್ಗೆ ಹುರ್ಕೊಂಡಿರೋ ಕಡಲೆ ಬೀಜ ಕಡಲೆ ಪಪ್ಪು ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ ಹಾಕೊಂಡು ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದೀನಿ ಹಾಗೆ ಒಂದ್ ಬೌಲ್ಗೆ ಸೌತೆಕಾಯಿ ಕ್ಯಾರೆಟ್ ದಾಳಿಂಬೆ ಕಡಲೆ ಬೀಜದ ಪುಡಿ ಉಪ್ಪು ಮೆಣಸು ನಿಂಬೆ ಹಣ್ಣು ಬಿಳಿ ಎಳ್ಳ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು